ಕರಾವಳಿ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾಜರೀನ್, ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಕರಾವಳಿ ನ್ಯೂಸ್ ನೆಟ್ವರ್ಕ್ ಮೇ ಆಪ್ ಸಬೋ ಕೋ ಖುಶಾಮದೀದ್. ಆಜ್ ಹಮ್ ಏಕ್ ಔರ್ ನಯಿ ವೀಡಿಯೋ ಕೆ ಸಾಥ್ ಆಪ್ ಸೆ ರೂಬರೂ ಹೋನೆ ಜಾ ರಹೆ ಹೈನ್. ಮುಲಾಹಿಜಾ ಫರ್ಮಾಯೆ. ಆಜ್ ಭಟ್ಕಲ್ ಸರ್ಕಾರಿ ಹಾಸ್ಪಿಟಲ್ ಮೇ ಪಲ್ಸ್ ಪೋಲಿಯೋ ಕಾ ಇಫ್ತಿತಾ ಅಮಲ್ ಮೇ ಆಯಾ. ಯೇ ಅಮಲ್ ತೀನ್ ದಿನೋ ತಕ್ ಜಾರಿ ರಹೇಗಾ. ಭಟ್ಕಲ್ ಕೆ ಜುಮ್ಲಾ 18 ಜಗಹೋಂ ಪರ್ ಪಲ್ಸ್ ಪೋಲಿಯೋ ಡಾಲ್ನೆ ಕೆ ಇಂತಿಜಾಮಾತ್ ಕಿಯೆ ಗಯೆ ಹೈನ್. ಅವಾಮ್ ಸೆ ಗುಜಾರಿಶ್ ಹೈ ಕಿ ವೋ ಅಪ್ನೆ ಬಚ್ಚೋ ಕೋ ಪಲ್ಸ್ ಪೋಲಿಯೋ ಡಾಲ್ನೆ ಕಾ ಎಹ್ತಿಮಾಮ್ ಕರೆ. ಇಸ್ಕಿ ಪೂರಿ ತಫ್ಸೀಲಾತ್ ಹಮ್ ಆಪ್ಕೋ ವೀಡಿಯೋ ಕೆ ಜರಿಯೆ ದಿಖಾನೆ ಜಾ ರಹೆ ಹೈನ್. ವೀಡಿಯೋ ಕೋ ಆಖಿರ್ ತಕ್ ದೇಖೆ ಔರ್ ತಬ್ ತಕ್ ಕೆ ಲಿಯೆ ಹಮೆ ಇಜಾಜತ್ ದೇ. ಆಯಿಂದಾ ಹಮ್ ಏಕ್ ಔರ್ ನಯಿ ವೀಡಿಯೋ ಕೆ ಸಾಥ್ ಆಪ್ಕೆ ಸಾಮ್ನೆ ಹಾಜಿರ್ ರಹೆಂಗೆ. ತಬ್ ತಕ್ ಕೆ ಲಿಯೆ ಅಲ್ಲಾ ಹಾಫಿಸ್. 2007 ನಮ್ಮಲ್ಲಿ ಯಾವುದೇ ಪ್ರಕರಣಗಳು ಬಂದಿಲ್ಲ. ಆದರೂ ಸಹ ನಮ್ಮ ನೆರೆ ರಾಷ್ಟ್ರಗಳಾದ ಕೆಲವೊಂದು ರಾಷ್ಟ್ರಗಳು ಪಾಕಿಸ್ತಾನ ಅಫ್ಘಾನಿಸ್ತಾನದಲ್ಲಿ ಪೋಲಿಯೋ ಪ್ರಕರಣ ಕಂಡು ಬಂದ ಹಿನ್ನೆಲೆಯಲ್ಲಿ ಇನ್ನೂ ಸಹ ಬರಬಹುದು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಒಂದು ಪ್ರಾಕ್ಟಿಕ್ಕಾಗಿ ಒಂದು ಪೋಲಿಯೋ ಮಾಡ್ತಾಯಿದ್ದೀನಿ. ಹಾಗಾಗಿ 50 ದಿನ ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಭಟ್ಕಳ ಸಾರ್ವಜನಿಕ ಆಸ್ಪತ್ರೆಯಿಂದ ಪ್ರಾರಂಭ ಮಾಡ್ತಾಯಿದ್ದೀನಿ. ಭಟ್ಕಳದಲ್ಲಿ ಒಟ್ಟು ನಮಗೆ 15,127 ಜನ ಮಕ್ಕಳಲ್ಲಿ ನಾವು ಈ ಒಂದು 4 ದಿನದಲ್ಲಿ ಪೋಲಿಯೋ ಹನಿಗಳನ್ನು ಹಾಕಿಸಬೇಕಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲನೇ ದಿನ ನಾವು ಬೂತ್ ಆಕ್ಟಿವಿಟಿ ಮಾಡ್ತೀವಿ. ಅಂದರೆ ಎಲ್ಲಿ ಬೂತ್ಗಳಿರ್ತದೆ ಅಲ್ಲಿ ಮಕ್ಕಳನ್ನ ಪ್ರತ್ಯಕ್ಷ ಮಾಡ್ತಾರೆ. ನಾಳೆ 4, 5, 6 3 ದಿನ ನಾವು ಮನೆ ಮನೆಗೆ ಭೇಟಿ ಮಾಡಿ ಮಕ್ಕಳಿಗೆ ಡ್ರಾಪ್ಗಳನ್ನ ಹಾಕ್ತೀವಿ. ನಮ್ಮ ಉದ್ದೇಶ ಮೊದಲನೇ ದಿನವೇ ಎಲ್ಲ ಮಕ್ಕಳುಗಳು ಬೂತ್ಗಳಿಗೆ ಬಂದು ಡ್ರಾಪ್ಸ್ಗಳು ಹಾಕ್ಕೊಂಡು ಹೋಗಬೇಕು. ಸಪೋಸ್ ಬೇರೆ ಬೇರೆ ಕಾರಣದಿಂದ ಪರದೆ ಹೋದರೆ ನಾವು ಅವ್ರ ಮನೆಗೆ ಹೋಗಿ ಡ್ರಾಪ್ನ ಹಾಕ್ತೀವಿ. ನಮ್ಮ ಎಲ್ಲರ ಸಹಕಾರ ಅತ್ಯಗತ್ಯ ಅಂತ ನಾನು ಭಾವಿಸ್ತಾ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿ ಅಂತ ಕೊಟ್ಟುಕೊಂಡು ನಾನು ಒಂದೇ ಮಾತು. ಈ ದಿನ ನಾವು ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಇದರ ಮುಖ್ಯ ಉದ್ದೇಶ ಈಗ ನಮ್ಮ ಡಿಎಚ್ಒನವರು ಹೇಳಿದಂತೆ ಈಗಾಗಲೇ ನಮ್ಮಲ್ಲಿ ಪಲ್ಸ್ ಏನು ಪೋಲಿಯೋ ರೋಗ ಇದೆ ಅದನ್ನು ಈಗಾಗಲೇ ನಮ್ಮಲ್ಲಿ ಯಾರು ಬರ್ತಾ ಇಲ್ಲ ಅಂತ ಹೇಳಿದರೆ ಅದು ಒಂದು ಒಳ್ಳೆಯ ಸಂಗತಿ. ಯಾಕೆಂದರೆ ಯಾವುದೋ ಒಂದು ರೋಗ ಬರೋದಕ್ಕಿಂತ ಮುಂಚೆ ನಾವು ಅದಕ್ಕೆ ಏನು ಅವಶ್ಯಕತೆ ಇದೆ ಅದನ್ನು ಮಾಡಿ ಆ ರೋಗ ಬರದಂತೆ ತಡೆಯೋದೇ ಒಂದು ಮುಖ್ಯ. ಬಂದಮೇಲೆ ನಾವು ಚಿಕಿತ್ಸೆ ಕೊಡೋದಕ್ಕಿಂತ ಬರದಂತೆ ಮಾಡೋದು ಮುಖ್ಯ. ಆ ನಿಟ್ಟಿನಲ್ಲಿ ನಾವು ಈ ದಿನ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಈಗ ಬೂತ್ ಮಟ್ಟದಲ್ಲಿ ಮಾಡ್ತಾರೆ, ಈ ದಿನ ಬೂತ್ ಮಟ್ಟದಲ್ಲಿ ಮಾಡ್ತಾರೆ. ಮುಂದೆ ಈ ಬೂತ್ ಮಟ್ಟದಲ್ಲಿ ಎಲ್ಲ ಮಕ್ಕಳು ಕವರ್ ಆದರೆ ಆವಾಗ ಅಡ್ಡಿಲ್ಲ. ಆದರೆ ಬಿಟ್ಟೋದಂಥ ಮಕ್ಕಳಿಗೆ ಮನೆ ಮನೆಗೆ ಹೋಗಿ ಅವರು ಪಲ್ಸ್ ಪೋಲಿಯೋ ಲಸಿಕೆಯನ್ನು ಹಾಕ್ತಾರೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಎಲ್ಲರೂ ಸಹ ಈ ಒಂದು ಸದುಪಯೋಗವನ್ನು ಪಡೆದು ಪೋಲಿಯೋ ಮುಕ್ತ ಭಾರತವನ್ನಾಗಿ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ಹಾಗೂ ತಿಪ್ಪೇಸ್ವಾಮಿ ಸರ್ ಅವರು, ಎಲ್ಲ ವೈದ್ಯ ಮಿತ್ರರು, ನಜರ್ ಭಾಯ್ ಹಾಗೂ ಮಾಧ್ಯಮ ಮಿತ್ರರು, ಈಗಾಗಲೇ ನಿಮ್ಗೆ ಒಂದು ಪಲ್ಸ್ ಪೋಲಿಯೋ ಯಾಕೆ ಏನೆಲ್ಲ ಹೇಳಿದ್ದೀವಿ ನಿಮಗೆಲ್ಲರೂ ಗೊತ್ತಿದೆ. ಭಟ್ಕಳ ಅಂತ ಕೂಡಲೇ ಯಾವುದೇ ಒಂದು ವ್ಯಾಕ್ಸಿನೇಷನ್ಗೆ ಭಟ್ಕಳದಲ್ಲಿ ಸ್ವಲ್ಪ ರೆಸಿಸ್ಟೆನ್ಸ್ ಇರೋದಿಲ್ಲ. ಕೋವಿಡ್ ಟೈಮಿಂದ ನೋಡಿದ್ದೀವಿ, ಈವನ್ ಪ್ರಯರ್ ಟು ದ್ಯಾಟ್ ಅರ್ಲಿಯರ್ ಪಲ್ಸ್ ಪೋಲಿಯೋ ಇವೆಂಟ್ಸ್ ಆಲ್ಸೋ ಸ್ವಲ್ಪ ರೆಸಿಸ್ಟೆನ್ಸ್ ಇರೋದ್ರಿಂದ ಭಟ್ಕಳ ಅಂತ ಕೂಡಲೇ ಎಲ್ಲರಿಗೂ ಒಂದು ಸ್ವಲ್ಪ ಹಾಟ್ ಕೇಕ್ ಥರ ಭಟ್ಕಳದಲ್ಲಿ ಏನಾಗುತ್ತೆ ವ್ಯಾಕ್ಸಿನೇಷನ್ ತೊಗೊಳ್ತಾರೋ ಇಲ್ವೋ, ಕವರೇಜ್ ಆಗುತ್ತೋ ಇಲ್ವೋ ಅಂತ ಅಧಿಕಾರಿಗಳಿಂದ ಹಿಡಿದು ರೋಟರಿ ಅವರಿಂದ ಹಿಡಿದು ಎಲ್ಲರಿಗೂ ಅದು ಸ್ವಲ್ಪ ಸ್ಟ್ರೆಸ್ಫುಲ್ ಸಿಚುವೇಷನ್. ಬಟ್ ಒಂದು ಲಾಸ್ಟ್ ಫ್ಯೂ ಇಯರ್ಸ್ ದ ಸಿಚುವೇಷನ್ ಎಸ್ ಚೇಂಜ್. ಯಾಕಂತ ಹೇಳಿದ್ರೆ ನಮ್ಮದು ಯಾವುದೇ ಪ್ರೋಗ್ರಾಮ್ ಇರಲಿ, ಗೌರ್ಮೆಂಟ್ ಪ್ರೋಗ್ರಾಮು, ನಾವು ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದೀವಿ, ಗೌರ್ಮೆಂಟ್ ನೌಕರ ಇದ್ದರೆ ನಮ್ಮ ಕರ್ತವ್ಯ ಇದೆ, ನಾವು ಮಾಡ್ತೇವೆ. ಈ ಭಟ್ಕಳದಲ್ಲಿ ವಾಲಂಟಿಯರ್ ಮತ್ತು ಪಬ್ಲಿಕ್ ಇನ್ವಾಲ್ವ್ಮೆಂಟ್ ಎಷ್ಟಿದೆ ಸರ್, ದೇ ಇಮ್ಯಾಜ್ ದೇ ಥಿಂಕ್ ದಟ್ ಇಟ್ ಇಸ್ ದೇರ್ ಓನ್ ವರ್ಕ್ ಅಂತ ದಟ್ ಕೈಂಡ್ ಆಫ್ ಡೆಡಿಕೇಶನ್ ದ ಶೋ. ನಮ್ಮ ತಂಜಿನ್ ಸಂಸ್ಥೆ ಇರಲಿ, ರಬಿತಾ ಆಗಲಿ, ಎಲ್ಲ ವಾಲಂಟಿಯರ್ಸ್, ಎಲ್ಲ ಸಂಘ ಸಂಸ್ಥೆಗಳು ತಮ್ಮದೇ ಕೆಲಸ ಅಂತ ಮಾಡ್ತಾರೆ. ಹಾಗಿರೋದ್ರಿಂದ ನಮ್ದು ಇನ್ಫ್ಯಾಕ್ಟ್ ಐ ಸೆಡ್ ನಾಟ್ ಓನ್ 50%,
I say 80% by public and 20% by us. That is the situation in Bhatpala, and I'm seriously I'm indebted to all of you for this kind of cooperation in every activity that we do. And now after 3 days, I'm sure we will be able to be at par with other taluks, if not better. Thank you so much.